ನಾವು ಬ್ಯಾಂಕ್ನವ್ರು ಬಂದು ದೌರ್ಜನ್ಯ ಎಲ್ಲ ಮನೆ ಮೇಲೆ ಹೊತ್ತು ಬಾಂಡೆ ಸಾಮಾನು ಹೋಯ್ತು, ನೀನು ಬಿಡುದಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ದಾದಾಗಿರಿ ಮಾಡತ್ತೀರಿ. ನಾ ಹೋಗಂತೆ ಅಂದ್ರೆ ನಾ ಪೇಪರ್ಸ್ ಎಲ್ಲ ತೋರ್ಸಂತೆ, ಪೊಲೀಸರು ಕರೆಸಿ ಅಲ್ಲಿಂದ ಎಸ್ಕೇಪ್ ಆದ್ರು. ಪೊಲೀಸರು ಇವ್ರ ಕಡೆ ತಪ್ಪೈತಿ, ನೀವು ಬಂದು ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳಿ ಹೋರು ಆ ವಿಡಿಯೋ ಕ್ಲಿಪ್ ಐತಿ ನಮ್ಮ ಕಡೆ ಹಿಂಗೆ ಕೊಡ್ತೀನಿ. ಅಲ್ಲಿ ಇವ್ರೇನದು ಬಾಂಡೆ ಸಾಮಾನ ಮನ್ಯಾಗಿನ ಸಾಮಾನ ಎಲ್ಲ ಏನು ಅಡಾದು ಇಟ್ಕೊಂಡಾರೆ ಬಂದು ಹೆಂಗ್ಸನ್ನ ಬ್ಯಾಂಕ್ದಾರ ಅಂತ ಹೇಳಿ ಹಚ್ಕೊಡ್ರಿ. ಬಾಂಡೆ ಸಾಮಾನ ಎಬ್ಸಾಕ್ ಹಚ್ಕೊಡತ್ತಿರ್ರು, ನಾ ಹೋಗಂತ ಹೇಳ್ತೀನಿ. ಓಡಿ ಹೋಗ್ಬಿಟ್ರು ಹೆಂಗ್ಸರು, ಗಂಡಸರು ಇಬ್ರು ಬಂದಿರ ಓಡಿ ಹೋಗ್ಬಿಟ್ರು. ಅವ್ರು ಹಿಂಗಾಗಿ ತಪ್ಪಾಗಿತ್ತಿರ ನಮ್ಮ ಕಡೆ ಅಂತೇಳಿ ಅದ ಗ್ರಾಮೀಣ ಸಂಘ ಏನು ಘಟಬರ್ಬ ಆಯ್ತಿರಲ್ಲ, ಅವ್ರ ಮ್ಯಾನೇಜರ್ ಬಂದ ನಮ್ಮ ಕಡೆ ತಪ್ಪಾಗಿದ್ದು ಗುಲಾಬ್ರಿ, ನಾವೆಲ್ಲ ಇನ್ಕ್ವೈರಿ ಮಾಡ್ಕೋತೇಳಿ ಅವ್ರ ಸಮಯಕ್ಕೆ ಹೇಳಿ ಹೋಗ್ಬಿಟ್ರು. ಮತ್ತೊಂದು ಮಾತಿನ ಸರ್, 50,000 ರೂಪಾಯಿ ಕೊಟ್ಟಿರ್ತಾರೆ, 50,000 ಕೊಡ್ಲಿ, 35,000 ಕೊಡ್ಲಿರಿ, 35,000 ಕೊಡ ಅಂತದ, 25,000 ಕೊಟ್ಟ ರೊಕ್ಕ ಇರ್ತಾವ್ರಿ. ಪಾಪ ಪರಿಸ್ಥಿತಿ ನಾಜುಕ್ ಇರ್ತೈತಿ ಸರ್, ಪರಿಸ್ಥಿತಿ ನಾಜುಕಲ್ಲಿ 10,000 ರೂಪಾಯಿ ಉಳಿತಾವ್ರಿ. 10,000 ರೂಪಾಯಿ ಉಳಿದಂತೆ ಅವ್ರು ಬರೋದು ಬಿಡ್ತಾರ್ರಿ ಸರ್, ಒಂದು ವರ್ಷ ಬರಂಗಿಲ್ರಿ. 10,000 ರೂಪಾಯಿ ಉಳಿದ್ರು ಬೈಂಡಿಂಗ್ ಬೈಂಡಿಂಗ್ ಆಗಿ ಏನು ಮಾಡ್ತಾರೆ ಸರ್, ಚೆಕ್ ಕೊಟ್ಟಿರ್ತಾರೆ, ಚೆಕ್ ಕೊಡಂತ ಏನು ಮಾಡ್ತಾರೆ ಸರ್, ಒಂದು ವರ್ಷ ಸಾಯಂಗಿಲ್ಲ ಅವ್ರು, ಆಮೇಲೆ ನೋಟಿಸ್ ಕಳಿಸ್ತಾರೆ, ಆಮೇಲೆ ಚೆಕ್ ಬಾಂಡ್ ಕೇಸ್ ಹಾಕ್ತಾರೆ. ಪರಿಸ್ಥಿತಿ ನಾಜಿ ಕೊಡ್ತಾರೆ ಸರ್, ಪಾಪ 25,000 ಮಟ್ಟ ತುಂಬಿರ್ತಾರೆ ಅವ್ರು, 10,000 ರೂಪಾಯಿ ಉಳಿದಿರ್ತಾರಲ್ಲ, ಬರಂಗಿಲ್ಲ ಅವ್ರು, ಬರಂಗಿಲ್ಲ ಅಂತ ಅವ್ರು ಇಟ್ಟು ಬಿಡ್ತಾರೆ, ಬಂಡಿಂಗ್ ಬಂಡಿಂಗ್ ಹಚ್ಚಿ ಲೀಗಲಿ ತೋರಿಸ್ತಾರೆ ರೀ, ಆಮೇಲೆ ಚೆಕ್ ಬಾಕ್ಸ್ ಕೇಸ್ ಹಾಕ್ತಾರೆ. ಅವ್ರಿಗೆ ಜಗಳ ಮಾಡಿರ್ತಾರೆ, ಗ್ರೂಪ್ ಆಗಿ ಜಗಳ ಮಾಡಿರ್ತಾರೆ, ಗ್ರೂಪ್ ಆಗಿ ಜಗಳ ಮಾಡಿ ಏನ್ ಮಾಡಿರ್ತಾರೆ, ಅವ್ರು ಬರಂಗಿಲ್ಲ. ಕಂಪ್ಲೇಂಟ್ ಅನ್ನಕಿನ್ ಸರ್, ಈಗ ರೈತರನ್ನ ಕಂಪ್ಲೇಂಟ್ ಈಗ ಐತಿ, ಎಲ್ಲ ಗ್ರೂಪ್ ಅದಾವ್ರಿ, ಈಗ ಏನೇನೇ ಕಾಯಿಸ್ರೆ ನಾವು ಏನೈತಿ, ಎಲ್ಲ ನಮ್ಮ ನಮ್ಮ ಫೌಂಡೇಶನ್ ಏನು ಕಾರ್ಯಕರ್ತ ಅದಾರು, ಅಧ್ಯಕ್ಷರು ಅದಾರು, ಅವ್ರಿಗೆ ಎಲ್ಲರಿಗೂ ಹೇಳಿದ್ದು ರೀ. ನಾವೀಗ ಮೀಡಿಯಾ ನಮ್ಮದೇ ರೀತಿ ವಿಡಿಯೋ ಮುಖಾಂತರ ಬಂದಿಗೆ ನಿಮ್ಗೆ ಗ್ರೂಪ್ ಕೊಟ್ಟು ಈಗ ಮುಂದಿನ ಏನೈತಿ ನಾವು ಶಾನೆ ಹಾಕ್ಬೋದು. ಅವ್ರ ತುಂಬಾಕ ಬರುದಿಲ್ರಿ, ಒಟ್ಟ ತುಂಬ್ಕೊಳಾಕ ಬರುದಿಲ್ಲ, ನಾ ತುಂಬ ಬರ್ರಿ ಅಂತ ಹೇಳಿ ಅವ್ರಿಗೆ ಫೋನ್ ಹಚ್ಚಿ ಬರುದಿಲ್ರಿ, ತಿನ್ನಾಡ್ಸಿ ಬಂದ ಗಂಗ ಶಿಕ್ಕಂಗ್ ಮಾತಾಡ್ಬಿಡ್ತಾರೆ. ನಮಸ್ಕಾರ, ನನ್ನ ಹೆಸರು ಸುಭಾನ್ ಅಂತ ಸರ್. ಇದು ಮೈಕ್ರೋ ಫೈನಾನ್ಸ್ ಅವ್ರದ್ದು ಗುಂಡಾಗಿರಿ ಈ ನಮೂನೆ ಆಗಿತ್ತಂದ್ರೆ, ಇವ್ರ ಮುಂಜಾನೆ ಇನ್ನ ಕಣ್ಣು ತೆಗೆದಿರಂಗಿಲ್ಲ, ಅವಾಗ ಮನೆಗೆ ಬರ್ತಾರ ರೀ ಅವ್ರು, 6 ಗಂಟೆಗಂದ್ರೆ ಮನೆ ಮುಂದಿರ್ತಾರ ರೀ, ಮತ್ತೆ ಸಂಜೆಗೆ 6 ಆದ್ಮೇಲೆ ಬರ್ತಾರ್ರಿ. ಅಂದ್ರೆ ಮನುಷ್ಯರು ಮಲ್ಕೋಬೇಕು ಬ್ಯಾಡೋ ಏನು ತಿಳಿಯಂಗಿಲ್ರಿ ಅವ್ರು, ಮತ್ತೆ ಗಂಡ ಮಕ್ಕಳು ಇರ್ಲಿ ಇರದೇ ಇರ್ಲಿ ಅವ್ರು ಎಲ್ಲಿ ಹೋಗ್ಯಾರು ಎಲ್ಲಾರು ಹೋಗಲ್ಲ, ನಮ್ಗೇನು ಬಡ್ಡಿ ನೀ ರೊಕ್ಕ ತಗೊಂಡೋ ಇಲ್ಲೋ, ಹೊರಗೆ ನಿತ್ತ ಒಂದು ಗುಂಡಾಗಳು ಮಾತಾಡ್ತಾರ, ಆ ನಮೂನಿಗಳು ಮಾತಾಡ್ತಾರ ಹೆಣ್ಮಕ್ಕಳಿಗೆ. ಹೆಣ್ಮಕ್ಳು ಅನ್ನೋದು ಒಂದು ಮರ್ಯಾದೆ, ಅವ್ರು ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು. ಇವ್ರು ಸರ್ ಅಂತ ಎಂತ ಸರ್ ಇವ್ರ, ಇವ್ರು ಸರ್ ಗುಂಡಾಗಳು ಅನ್ನಕ್ಕೂ ನಾವ ಇದಕ್ಕ ಇದನ್ನ ಮಾಡಂಗಿಲ್ರಿ. ಯಾಕಂದ್ರ ಇವ್ರು ಸರ್ ಅಂತ ಏನ ಒಂದು ಇದನ್ನ ಇದ್ರಲ್ಲ ವರ್ಡ್, ಅದಕ್ಕ ಕಲಂಕರಿ ಇವ್ರಿ. ಇವ್ರ ಸರ್ ಅನ್ನಕ್ ಲಾಯ್ಕಲ್ಲ, ಇವ್ರ ನಂಬರ್ ಒನ್ ಗುಂಡಾ ಅನ್ನಕ ಲಾಯ್ಕರದಾರ್ರಿ. ಮತ್ತು ಇವ್ರ ಅಟಿಟ್ಯೂಡ್ ಹೀಗಿದೆ ಹೀಗಿದೆ ಅಂದ್ರೆ ಗಾಡಿ ತಿಂದ್ರೆ ಸ್ಟ್ಯಾಂಡ್ ಹೆಚ್ಚು ತಳಗಿ ಬಿಡ್ದೆ, ಏ ಏನವ ಯಾವಾಗ ಕೊಡಕ್ಕೆ ನೀ ರೊಕ್ಕ ಹೆಂಗೆ ಅಂತ ಮಾತಾಡ್ತಾರ್ರಿ ಇವ್ರ. ಮತ್ತು ಆದಲ್ದ ಇವ್ರಿಗೆ ಮನೆಗೆ ಹೋಗಿ ವಸೂಲಿ ಮಾಡಂತ ಯಾರು ಹೇಳ್ಯಾರ ರೀ, ಮನೆಗೆ ಹೋಗಿ ಮನ್ಯಾಗ ಒಳಗೆ ಹೋಗಿ ಕೂತಿ ಇವ್ರ ಕುರ್ಚಿ ಮೇಲೆ ಕುರ್ಚಿ ಹಾಕೊಂಡ 20 ಹೆಣ್ಮಕ್ಳನ್ನ ತಳಗೆ ಕುಂತ್ಕೊಂಡ ಏನು ಸಿಕ್ಕದ ಮಾತಾಡ್ತಾ, ಏ ಏನಯ್ಯವ ಯಾವಾಗ ಕೊಡಕ್ಕೆ ನೀ ಏನಾ ಏನು ನಿನ್ನ ಹೆಸರು ಏನಾ ಹಿಂಗೆ ಅವಾಚ್ಯ ಶಬ್ದಗಳಿಂದ ಅವ್ರು ಮಾತಾಡ್ತಾರ ಒಂದು ಹೆಣ್ಮಕ್ಳಿಗೆ. ಹೆಣ್ಮಕ್ಳಂದ್ರೆ ಒಬ್ಬರ ತಾಯಿ ಒಬ್ಬರ ತಂಗಿ ಒಬ್ಬ ತಾಯಿ ಅದಾರ್ಥ ಹೇಳಿ ನಾವು ಜೀವನ ಹಿಡಿದ್ರು ನಿನ್ನ ಕತಕ ತಾಯಿ ಇರ್ತಿರಕ್ಕಿಲ್ಲ ಅಂದ್ರೆ ನಾವೇನು ಹುಡ್ತಿರಕ್ಕಿಲ್ಲ ಅಂತ ಒಂದು ಮಹಿಳೆಗೆ ಇವ್ರು ಅವಾಚ್ಯ ಶಬ್ದಗಳಿಂದ ಏನು ಬೇಕಾದ್ರೆ ಮಾತಾಡ್ತಾರ್ರಿ. ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ, ಹೋಗಿ ನಿನ್ನ ಬಾಂಡೆ ತುಂಬಿತು ನಿನ್ನ ಇದನ್ನು ಮಾಡ್ತು ನಿನ್ನ ಅದನ್ನು ಮಾಡ್ತು ಆದಂತ ಇಲ್ರಿ ಸರ್ ಸ್ವಲ್ಪ ಒಂದು ತಾಸು ಇಲ್ರಿ ಆದ ಹಿಂಗ, ಏ ನೀ ದಂಧೆ ಮಾಡಿ ರೊಕ್ಕ ಕೊಡ ನಮ್ಗೇನು ಹೇಳ್ತೀಯ ರೊಕ್ಕ ತೊಗೊಂಡೋ ಇಲ್ವೋ ತೊಗೊಂಡಿರ್ ಕರೇನ ಇತ್ತಲ್ಲೋ ರೊಕ್ಕ ದಂಧೆ ಮಾಡಿ ದಂಧೆ ಮಾಡಂದ್ರೆ ಏನ್ರಿ ಏನು ಲೆಕ್ಕಲಿ ಇದು ಇಂಥ ಶಬ್ದ ಅವ್ರ ಮಾತಾಡ್ತಾ ಇರ್ತ ಯೋಚನೆ ಮಾಡ್ಬೇಕ್ರಿ. ಸ್ವಲ್ಪ ಎಜುಕೇಟೆಡ್ ಪರ್ಸನ್ ಇರ್ತಾರು, ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು, ಇವ್ರಿಗೆ ಬುದ್ಧಿ ಅನ್ನೋದು ಐತೋ ಇಲ್ಲೋ ಏನು. ಇವ್ರ ಏಕ್ದಮ್ ಇನ್ಶರ್ಟ್ ಮಾಡಿ ಟೈ ಹಾಕೊಂಡ ಬೆಲ್ಟ್ ಹಾಕೊಂಡ ಒಂದು ಬ್ಯಾಗ್ ಹಾಕೊಂಡ ಇವ್ರೊಂದು ಟಿಮ್ ಮಾಡಿ ಒಂದು ಗುಂಡಾಗಿರಿ ಮಾಡತ್ತಾರೆ, ಆಮೇಲೆ ಹಂಗ ಅನ್ಸಾತೈತ್ರಿ ನಮ್ಗೆ ನೋಡ್ರಿ. ಅವ್ರು ಇಷ್ಟು ದಿವಸ ನಾವ ಎರಡು ಮೂರು ಕಡೆ ಹೇಳಿದ್ರಿ ಅವ್ರಿಗೆ ತಿಳಿಸಿ ಹೇಳಿದ್ರು ನೋಡ್ರಿ ಅವ್ರು ಹೆಂಗ ಮಾಡ್ತಾರಂದ್ರ ಒಂದ ಹೋಗಾಕ ಈಗ ಊರತ್ತ ಹೇಳತ್ತಲ್ರಿ, ಪ್ರತಿಯೊಂದು ಊರಾಗ 30-35 ಮಂದಿ ಇರ್ತಾರ್ರಿ ಅವ್ರ, ಹೇಳು ಬಿಡದ ಒಬ್ಬ ಮಾತಾಡೋದು ಬಿಡದ ಒಂದು ಫೋನ್ ಹಚ್ಚಂದ್ರ 35 ಮಂದಿ ಅಲ್ಲೇ ಬರ್ತಾರ್ರಿ. ಎಲ್ಲಾರು ಕೂಡ ಇದು ಒಂದು ಫೈನಾನ್ಸ್ ಹೇಳಂದ್ರ ಒಂದು ಮೈಕ್ರೋ ಫೈನಾನ್ಸ್ ಅವ್ರು 25-31 ಮಂದಿ ಬರ್ತಾರ್ರಿ. ಸ್ವಲ್ಪ ಅದಕ್ಕೆ ಸ್ಟ್ಯಾಂಡ್ ತಗೊಂಡು ಅಂದ್ರೆ ಎಲ್ಲ ಫೈನಾನ್ಸ್ ಅವ್ರು ಕೂಡಿ ಬರ್ತಾರ್ರಿ, ಒಂದು 50-60-70 ಮಂದಿ ಬರ್ತಾರ್ರಿ ಒಂದು ಗುಂಡಾಗಿರಿ ಟೈಪ್ದಾಗ. ಈಗ
ನಾವು ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಟ್ಟಿಲ್ಲರಿ, ಹಿಂದ್ಕಲ್ಲಿ ಒಬ್ರು ತಿಳ್ಕೊಂಡಿರ್ರಿ, ಅದ್ರ ಚೊಲಗೆ ಇದನ್ನು ಮಾಡಿದ್ರು ನಾವು ಅವ್ರಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟ ಆದ್ರೆ ಇದನ್ನ ಆಗಿಲ್ಲ. ಈಗೇನೈತಲ್ಲ ನಮ್ಮ ಮುಂದೆ ಇನ್ನು ಕಾನೂನು ಕ್ರಮ ಈ ಸಲ ನಾವು ತಗೋಬೇಕಂತ ಹೇಳಿ ಒಂದು ಏಕತಾ ಫೌಂಡೇಶನ್ ಬ್ಯಾನರ್ ತಳಗ ನಾವು ಲೀಗಲಿ ಅವ್ರ ಸಲಕ್ಕೆ ಫೈಟ್ ಮಾಡ್ಬೇಕಂತ ಹೇಳಿ ನಮ್ದು ಇದನ್ನೈತ್ರಿ. ನಮ್ದು ಏನೈತ್ರಿ ಆಗ್ರಹ, ನಮ್ಮದೊಂದು ವಿನಂತಿ ಏನಂದ್ರೆ ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರಿಗೆ ಒಂದು ಗೈಡ್ಲೈನ್ಸ್ ಮಾಡ್ಬೇಕ್ರಿ. ಹಾಕ್ರಿಂದ್ರೆ ಹಿಡಿದ್ರೆ ಸಂಜೆ 5-6 ತಕ ಲಾಸ್ಟ್ ಆಲ್ರೆಡಿ ಗೈಡ್ಲೈನ್ಸ್ ಐತ್ರಿ. 10 ಹಿಡ್ದ 5 ತಕ ಅಂತ ಹೇಳಿ ನಾವು ಮತ್ತೆ 6 ತಕ ಅನ್ನತ್ತೀವ್ರಿ. ಒಂದು ತಾಸು ತಕ 9 ತಗೋರಿ. ರಾತ್ರಿ ಯಾರಿಗೂ ಮನೆಗೆ ಹೋಗತಕ್ಕದಲ್ಲ. ಮುಂದೆ ಈ ಥರದ ಉಗ್ರ ಹೋರಾಟನೂ ಮಾಡ್ತೀವ್ರಿ. ಇದ್ರ ಬಗ್ಗೆ ಅನ್ನ ಸತ್ಯಾಗ್ರಹ ಮಾಡ್ಬೇಕಂದ್ರೂ ಮಾಡಕ್ಕೆ ರೆಡಿ ಅದು ನಮ್ಮ ಫೌಂಡೇಶನ್. ಇನ್ನು ಮುಂದೆ ಯಾರ್ಯಾರ ಸರ್ 6 ಮೇಲೆ ಬಂದ್ರಂದ್ರೆ ಅವ್ರ ಮೇಲೆ ನಾವು FIR ಕಾನೂನು ಕ್ರಮ ಮಾಡ್ತೀವಿ. ಇದನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಇನ್ನು ಸರ್ ಗೋಳ ಎಚ್ಚೆತ್ತರಕ್ಕೊಂದ ಮನೆಗೆ ಬರಬೇಕು. ಮನೆಗೆ ಬಂದ್ರೆ ನಿಮ್ಮ ಅಕ್ಕಂಗಿಯರ ಜೋಡಿ ಹೆಂಗೆ ಮಾತಾಡ್ತೀರಿ, ನಿಮ್ಮ ಅವ್ವನ ಜೋಡಿ ಹೆಂಗೆ ಮಾತಾಡ್ತೀರಿ, ಹಂಗೆ ಮಾತಾಡ್ಬೇಕು. ಅವರು ನಿಮ್ಮ ಅವ್ವ ಅಂತ ತಿಳ್ಕೊಬೇಕು. ಅವ್ರು ತರ್ಕಂದ್ರೆ ನಿಮ್ಮ ಹೊಟ್ಟೆ ನಡೆಯತ್ತಿದೆ, ಅವ್ರು ತರ್ಕಂದ್ರೆ ನಿಮ್ಮ ಮನೆಯಾಗಿನವ್ರು ಮುನ್ನಾತಾರ ಅಂತ ಹೇಳಿ ನೀವು ಯೋಚನೆ ಮಾಡಿ ಮಾತಾಡ್ಬೇಕು. ಇದೊಂದು ಸರ್ಗಳ ಕಡೆ ನಂದು ಒಂದು ವಿನಂತಿ, ಎಲ್ಲ ಸಂಘದವ್ರ ಕಡೆ ಕಂತು ಸ್ವಲ್ಪ ಅವ್ರಿಗೆ ಕನ್ಸೆಷನ್ ಮಾಡಿ ಕಡಿಮೆ ಮಾಡಿ ಇದನ್ನು ಮಾಡ್ಕೋಬೇಕು.